ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿ ಇಂದ ನಾನು ಶ್ರೀನಿವಾಸ್ ಬಳ್ಳಾರಿ, ರೈಲ್ವೆ ಹೋರಾಟ ಸಮಿತಿ ಉಪಾಧ್ಯಕ್ಷ. ಇಂದು ಹುಬ್ಬಳ್ಳಿಯಲ್ಲಿ ರೈಲ್ವೆ ಜನರಲ್ ಮ್ಯಾನೇಜರ್ ಆಗಿರ್ತಕ್ಕಂಥ ಸನ್ಮಾನ್ಯ ಸಂಜೀವ್ ಕಿಶೋರ್ ಅವರನ್ನು ಭೇಟಿಯಾಗಿ ಇವತ್ತಿನ ಈ ಹೋರಾಟ ಸಮಿತಿಯಲ್ಲಿ ಹುಬ್ಬಳ್ಳಿಯ ಗೌರವಾನ್ವಿತ ಹೋರಾಟ ಸಮಿತಿ ಅಧ್ಯಕ್ಷರು ಬಾಬಾಜಾನ್ ಮುಧೋಳವರು, ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಕುತ್ಬುದ್ದೀನ್ ಖಾಜಿಯವರು ಹಾಗೂ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ರಾಜಶೇಖರ ಮೆಂಚಿಕ ಅವರು ಹಾಗೂ ಡಾಕ್ಟರ್ ರವಿಯವರು ಹಾಗೂ ಹಿರಿಯರಾಗಿರ್ತಕ್ಕ ನನ್ನ ಸ್ನೇಹಿತರು ದರೇಪ್ಪನ ಉಳ್ಳಾಗಡ್ಡಿಯವರು, ಹಿರಿಯರು ನಮ್ಮ ಮಾರ್ಗದರ್ಶಕರು, ಈ ಹೋರಾಟ ಸಮಿತಿ ಬೆನ್ನೆಲುಬಾಗಿರ್ತಕ್ಕಂಥ ಗಣಪತ್ರಾವ್ ಹಜಾರಿಯವರು, ರಬ್ಕವಿಯವರು ಅವರ ಒಂದು ಮಾರ್ಗದರ್ಶನ, ಅವರ ಒಂದು ಆಶೀರ್ವಾದದಿಂದ ಇಂದು ರೈಲ್ವೆ ಹೋರಾಟ ಸಮಿತಿ ಹುಬ್ಬಳ್ಳಿಗೆ ಆಗಮಿಸಿ ಸನ್ಮಾನ್ಯ ರೈಲ್ವೆ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸಂಜೀವ್ ಕಿಶೋರ್ ಅವರನ್ನು ಮನವಿ ಪತ್ರದ ನೀಡುವ ಮುಖಾಂತರ ನಮ್ಮ ಜಿಲ್ಲೆಗೆ ಹಾಗೂ ಬೇಕಾಗಿರ್ತಕ್ಕಂಥ ರೈಲು ಏನೇನು ಯೋಜನೆಗಳು ಬೇಕಾಗಿದೆ ಅನ್ನೋ ಬಗ್ಗೆ ನಾನು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಗದಗ ಹುಟ್ಟಿ ಸೆಕ್ಷನ್ ಡಬ್ಲಿಂಗ್ ಮತ್ತು ವಿದ್ಯುತ್ಕರಣ ಶೀಘ್ರದಲ್ಲಿ ಪೂರ್ಣಗೊಳಿಸಬೇಕು. ಎಲ್ಲ ರೈಲು ನಿಲ್ದಾಣಗಳಲ್ಲಿ ಪ್ರಯಾಣಿಕರೇ ಅನುಕೂಲ ತಕ್ಕಂತೆ ಮೂಲಭೂತ ಸೌಲಭ್ಯಗಳು ಒದಗಿಸಬೇಕೆಂದು ನಾವು ಆಗ್ರಹಿಸಿದ್ದೇವೆ. ಎರಡನೇದು, ಬಾಗಲಕೋಟೆ ರೈಲು ನಿಲ್ದಾಣದಲ್ಲಿ ಕಾಮಗಾರಿ ಗುಣಮಟ್ಟ ಕಾಯ್ದುಕೊಂಡು ಗದಗ ಮತ್ತು ಬಿಜಾಪುರ ಕಡೆ ಹೋಗುವ ಹಿರಿಯ ನಾಗರಿಕರು, ಮಹಿಳೆಯರಿಗೆ, ಸಾರ್ವಜನಿಕರಿಗೆ ಲಿಫ್ಟ್ ಅಳವಡಿಸಬೇಕೆಂದು ನಾವು ಒತ್ತಾಯ ಮಾಡಿದ್ದೇವೆ. ಮೂರನೇದ್ದು, ಹುಬ್ಬಳ್ಳಿ ನಿಜಾಮುದ್ದು ಹಯಾ ಗದಗ ಬಾಗಲಕೋಟೆ ಬಿಜಾಪುರ ಸಾಪ್ತಾಹಿಕ ರೈಲು ವಾರಕ್ಕೆ ಒಂದು ಸಲ ಹೋಗುತ್ತೆ, ಅದು ವಾರಕ್ಕೆ ಎರಡು ಸಲ ಸಂಚರಿಸುವಂತೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಹಾಗೂ ಸಿಬ್ಬಂದಿಯ ವ್ಯವಸ್ಥೆಯನ್ನು ಅದರಲ್ಲಿ ನೇಮಿಸಬೇಕೆಂದು ಒತ್ತಾಯ ಮಾಡಿದ್ದೇವೆ. ನಾಲ್ಕನೇದ್ದು, ಬಿಜಾಪುರ ಯಶವಂತಪುರ ಹಯಾ ಹೊಸಪೇಟೆ ಕೊಟ್ಟೂರು ಹರಿಹರ ಮಾರ್ಗ ಯಶವಂತಪುರಕ್ಕೆ ಹೋಗುವ ರೈಲು ಬೆಂಗಳೂರುವರೆಗೆ ವಿಸ್ತರಣೆ ಮಾಡಬೇಕೆಂದು ನಾವು ಒತ್ತಾಯ ಮಾಡಿದ್ದೀವಿ ಹಾಗೂ ಅದರಲ್ಲಿ ಎ ಸಿ ಬೋಗಿ ಒಂದೇ ಇರೋದ್ರಿಂದ ಅದನ್ನು ಹೆಚ್ಚಿನ ಬೋಗಿಗಳನ್ನು ಅಳವಡಿಸಬೇಕೆಂದು ನಾವು ಒತ್ತಾಯ ಮಾಡಿದ್ದೀವಿ. ಐದು, ಬಿಜಾಪುರ ತಿರುಪತಿ ದಿನನಿತ್ಯ ಹೊಸ ರೈಲು ಕೂಡಲೇ ಪ್ರಾರಂಭ ಮಾಡಬೇಕೆಂದು ನಾವು ಜನರಲ್ ಮ್ಯಾನೇಜರಲ್ಲಿ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಅವರು ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ಳುತ್ತೀವಿ ಅಂತ ಅನ್ನೋ ಒಂದು ಮಾತನ್ನು ಭರವಸೆಯನ್ನು ನೀಡಿದ್ದಾರೆ. ಆರನೇದ್ದು, ಗುಂಟಕಲ್ ಗದಗ ಬಾಗಲಕೋಟೆ ಬಿಜಾಪುರ ಸೋಲಾಪುರ ಮಧ್ಯದೊಳಗೆ ಒಂದು ಫಾಸ್ಟ್ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕು. ಯಾಕಂದರೆ ಗುಂಟಕಲ್ನಿಂದ ಬಳ್ಳಾರಿ, ಹೊಸಪೇಟೆ, ಗದಗ ಹಾಗೂ ಬಾಗಲಕೋಟೆ, ಬಿಜಾಪುರ, ಸೋಲಾಪುರ ಮಧ್ಯದಲ್ಲಿ ಯಾವ ರೈಲುಗಳು ಇರದೇ ಇರೋ ಕಾರಣ ಒಂದು ಫಾಸ್ಟ್ ಪ್ಯಾಸೆಂಜರ್ ರೈಲು ಪ್ರಾರಂಭ ಮಾಡಬೇಕೆಂದು ಒತ್ತಾಯ ಮಾಡಿದ್ದೀವಿ. ಅದಕ್ಕೂ ಕೂಡ ರೈಲ್ವೆ ಜನರಲ್ ಮ್ಯಾನೇಜರ್ ಅವರು ಸಕಾರಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ. ಕೂಡಲೇ ನಾವು ರೈಲ್ವೆ ಬೋರ್ಡ್ ಕಳಿಸಿ ಇದನ್ನು ಅನುಮೋದನೆ ತಗೊಂತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಹೋರಾಟ ಸಮಿತಿಯವರು ರಬಕವಿ, ಬನಹಟ್ಟಿ, ಮಾನಿಂಗ್ಪುರ, ತೇರ್ದಾಳ, ಕುಡ್ಚಿ ಹಾಗೂ ಆರುಗೆರೆ ಹಾಗೂ ಸಂಪೂರ್ಣ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಹೋರಾಟ ಸಮಿತಿಯವರು ಆಗಮಿಸಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ರೈಲ್ವೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ನಾವು ಈ ಕಾಮಗಾರ ಆಗಲೇಬೇಕು ಅಂತ ನಮ್ಮ ಹೋರಾಟ ಸಮಿತಿಯಿಂದ ನಾವು ಮನವಿ ಪತ್ರ ನೀಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ರೈಲ್ವೆ ಅಧಿಕಾರಿಗಳಿಗೆ ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.